ಇಲ್ಲಿ ಪ್ರಶ್ನೆ ಇವತ್ತು ಜಲಧಾರೆಯ ಕಾರ್ಯಕ್ರಮ ಏನಿದೆ ಯಾತಕ್ಕೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ ಕಳೆದ ಎರಡು ವರ್ಷ ಕೋವಿಡ್ನ ಅನಾಹುತಗಳು ಈ ರಾಜ್ಯದಲ್ಲಿ ಕೋವಿಡ್ನ ಅನಾಹುತದಲ್ಲಿ ನಿಮ್ಮ ಶಿರಾ ತಾಲೂಕಿನಲ್ಲೇ ಕೆಲವರು ಕಲ್ಲಂಗಡಿಯನ್ನು ಬೆಳೆದು ಟ್ರ್ಯಾಕ್ಟ್ರ್ ಬಿಟ್ಟು ಎಲ್ಲ ಊತಲ್ಲೇ ಹೊಲದಲ್ಲೇ ಊತ ಹಾಕಿದ್ರು ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಜೆ ಸಿ ಬಿ ತಗೊಂಡೋಗೆಲ್ಲ ಎಲ್ಲ ಎಲ್ಲ ಹೊಲದಲ್ಲಿ ಇದ್ದಿದ್ದೆಲ್ಲ ಕ್ಲೀನ್ ಮಾಡಿದ್ರು ಯಾವ್ಯಾವ ಪರಿಸ್ಥಿತಿಗೆ ಬಂದರು ಕೋವಿಡ್ನ ಅನಾಹುತದಲ್ಲಿ ಇವತ್ತೆರಡು ವರ್ಷ ನಮ್ಮ ನಮ್ಮ ಪಕ್ಷ ದೊಡ್ಡ ಮಟ್ಟದಲ್ಲಿ ಪಕ್ಷದ ಸಂಘಟನೆಗೆ ನಾವು ಕೈ ಹಾಕಲಿಲ್ಲ ಕಾರಣ ಯಾವ ಕೋವಿಡ್ನ ಅನಾಹುತದಲ್ಲಿ ಸಾವಿರಾರು ಕುಟುಂಬಗಳು ಜೀವಾನಿ ಆಗ್ತಾ ಇದ್ದಂಥ ಘಟನೆಗಳು ನಡೀತಾ ಇತ್ತು ನಾವು ಪಕ್ಷದ ಸಂಘಟನೆಯ ಹೆಸರಿನಲ್ಲಿ ಮತ್ತೆ ಇನ್ನೂ ದೊಡ್ಡ ಅನಾಹುತಗಳಾಗಬಾರದು ಅಂತ ಹೇಳಿ ಮೌನದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ತೊಂದರೆಗೆ ಒಳಗಾದಂಥ ಜನರಿಗೆ ನೆರವನ್ನು ನೀಡ್ತಕ್ಕಂಥದ್ದನ್ನು ಪ್ರಚಾರ ಮಾಡದೆ ಮಾಡ್ಕೊಂಡು ಬಂದಿದ್ದೇವೆ ಈಗ ಈ ಕೋವಿಡ್ನ ಅನಾಹುತಗಳ ಒಂದು ಕಡಿಮೆ ಆದಂಥ ನಂತರ ಕಳೆದ ಎರಡು ಮೂರು ತಿಂಗಳಿನಿಂದ ಅಂದರೆ ಕಳೆದ ವಿಧಾನಸಭೆ ಅಧಿವೇಶನ ಪ್ರಾರಂಭ ಏನಾಯಿತು ಅಲ್ಲಿಂದ ಸ್ವಲ್ಪ ಪಕ್ಷದ ಸಂಘಟನೆಗೆ ನಾನು ಏನು ಇವತ್ತು ಹೊರಟಿದ್ದೇನೆ ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಅಲ್ಲ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಸಂಪೂರ್ಣವಾದ ಬಹುಮತ ನನ್ನ ನಾಡಿನ ಜನತೆ ನನಗೆ ಕೊಡದೆ ಹೋದರು ಶಿರಾ ಅಂತ ಒಂದು ಇಪ್ಪತ್ತು ಮೂವತ್ತು ತಾಲೂಕಿನ ಜನತೆ ನನ್ನ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರಿಂದ ಮೂವತ್ತೆಂಟು ಸೀಟು ನಲವತ್ತು ಸೀಟ್ನಲ್ಲೂ ಸಹ ಎರಡು ಬಾರಿ ಮುಖ್ಯಮಂತ್ರಿ ಆಗಿದಂಥದ್ದು ಇಲ್ಲಿರ್ತಕ್ಕಂಥ ಕೆಲವರು ಹಿರಿಯರೇನಿದ್ದೀರಿ ನಮ್ಮ ತಂದೆ ಕಾಲದವರು ನಮ್ಮ ತಂದೆಯವರು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಮ್ಮ ಕುಟುಂಬದ ಆ ನಂಬಿಕೆ ಎರಡು ಬಾರಿ ಈಗಾಗಲೇ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ನಾನು ಮತ್ತೆ ಮುಖ್ಯಮಂತ್ರಿ ಆಗಲಿಕ್ಕೋಸ್ಕರವಾಗಿ ನನ್ನ ಪಕ್ಷಕ್ಕೆ ಮತ ಕೊಡಿ ಅನ್ನೋದನ್ನು ಕೇಳಲಿಕ್ಕೆ ಬಂದಿಲ್ಲ ದಯವಿಟ್ಟು ಇದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಇವತ್ತು ನಮ್ಮ ರಾಜ್ಯದ ನದಿಯ ನೀರನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಏನು ಕೊಡುಗೆ ಕೊಟ್ಟಿದ್ದಾರೆ ಯೋಚನೆ ಮಾಡಬೇಕು ಈಗ ನಿಮ್ಮ ತಾಲೂಕಿನಲ್ಲೇ ಇರ್ತಕ್ಕಂಥ ಈ ಬರಗಾಲದ ಪರಿಸ್ಥಿತಿಗಳು